Welcome to Excel Commerce Platform. I am Nataraj, Assistant Professor, Department of Commerce, RPGFGC, Belagi. Please watch this video and also give your valuable comments. Today, we will learn about how to solve the problems by using operating cycle method related to working capital estimation. First of all, read out the question. Using operating cycle method, calculate working capital required by Euraj Limited from the information given below. First one, period 365 days, average period of credit allowed by supplier 16 days, it is readily given. Average total debtors outstanding 4,80,000, raw material consumption 44 lakh, total production cost or cost of industry rupees 1 crore. Total cost of sale or operating cost 1 crore 5 lakh. Sales for the year 1 crore 60 lakh. Value of the stock maintained, it is very important. This is related to various kinds of stocks maintained. Raw material rupees 3 lakh 20,000. Work in progress 3 lakh 50,000. And finished goods 2 lakh 60,000. The problem is 365 days in a year. ಇದು ಮೇ ಬೇಕ್ ಮೇ ಬಿ 360 ಡೇಸ್ ಆಗ್ಬೋದು ಇಲ್ಲ 284 ಎಷ್ಟು ಬೇಕಾದರೂ ಕೊಡ್ಬೋದು ಅದು ಡಿಪೆಂಡ್ ಅಪಾನ್ ಪ್ರಾಬ್ಲಮ್ ನಾವು ಇದನ್ನು ಕ್ಯಾಲ್ಕುಲೇಷನ್ ತೊಗೋಬೇಕು ಲೆಟ್ ಅಸ್ ಸಿ ಹೌ ಟು ಸಾಲ್ವ್ ದ ಪ್ರಾಬ್ಲಮ್ ಫಸ್ಟ್ ಆಫ್ ಆಲ್ ವಿ ನೀಡ್ ಟು ಕ್ಯಾಲ್ಕುಲೇಟ್ ವೇರಿಯಸ್ ಕಾಂಪೊನೆಂಟ್ಸ್ ಆಫ್ ಆಪರೇಟಿಂಗ್ ಸೈಕಲ್ ಸೊ ನಾವು ಇದರಲ್ಲಿ ಫಸ್ಟ್ ಒಂದು ರಾ ಮೆಟೀರಿಯಲ್ ಕನ್ವರ್ಷನ್ ಪೀರಿಯಡನ್ನು ಕ್ಯಾಲ್ಕುಲೇಷನ್ ಮಾಡಬೇಕು ಇದಕ್ಕೆ ಸಂಬಂಧಪಟ್ಟ ಹಾಗೆ ಆವರೇಜ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ ಡಿವೈಡೆಡ್ ಬೈ ಆವರೇಜ್ ಕನ್ಸಂಪ್ಷನ್ ಪರ್ ಡೇನ ನಾವು ಕ್ಯಾಲ್ಕುಲೇಷನ್ಗೆ ತೊಗೋಬೇಕಾಗುತ್ತೆ ಇಲ್ಲಿ ಆವರೇಜ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ 3,20,000 ಹಾಗಾದರೆ ನಾವು ಆವರೇಜ್ ಕನ್ಸಂಪ್ಷನ್ ಪರ್ ಡೇನ ವರ್ಕೌಟ್ ಮಾಡ್ಕೊಂಡು ತರಬೇಕು ಗೀವನ್ ಇನ್ಫಾರ್ಮೇಷನ್ನು ರಾ ಮೆಟೀರಿಯಲ್ ಸ್ಟಾಕ್ ಹೇಳ್ಡು 3,20,000 ಕೊಟ್ಟಿದ್ದಾನೆ ರಾ ಮೆಟೀರಿಯಲ್ ಕನ್ಸಂಪ್ಷನ್ಸು 44 lakh ಇದೆ ಇದು ಪರ್ ಇಯರಿಗೆ ಕೊಟ್ಟಿದ್ದಾನೆ ಪರ್ ಆ್ಯನಮ್ ಕೊಟ್ಟಿದ್ದಾನೆ ಇದನ್ನು ನಾವು ಪರ್ ಡೇಗೆ ಕನ್ವರ್ಟ್ ಮಾಡಿ ಕ್ಯಾಲ್ಕುಲೇಷನ್ ತೊಗೋಬೇಕು ದೇರ್ಫೋರ್ ಆವರೇಜ್ ಕನ್ಸಂಪ್ಷನ್ ಪರ್ ಡೇ ಈಕ್ವಲ್ಸ್ ರಾ ಮೆಟೀರಿಯಲ್ ಕನ್ಸಂಪ್ಷನ್ ಡಿವೈಡೆಡ್ ಬೈ 365 ಡೇಸ್ ಇನ್ ಎ ಇಯರ್ ಸೊ ನಾವು ಆ ರೀತಿ ಮಾಡಿದಾಗ ನಮಗೆ 12,054.7 ಬರುತ್ತೆ ಅದನ್ನ ರೌಂಡ್ ಫಿಗರ್ ಮಾಡಿದ್ರೆ 12,055 ಕ್ಯಾಲ್ಕುಲೇಷನ್ ತೊಗೋಬೇಕು ಈಗ ಸುಲಭವಾಗಿ ನಾವು ರಾ ಮೆಟೀರಿಯಲ್ ಕನ್ವರ್ಷನ್ ಪೀರಿಯಡ್ನ ಕ್ಯಾಲ್ಕುಲೇಷನ್ ಮಾಡ್ಬೋದು ದಟ್ ಈಸ್ ಈಕ್ವಲ್ ಟು 3,20,000 ಡಿವೈಡೆಡ್ ಬೈ 12,55 ದಟ್ ಕಮ್ಸ್ ಟು ದಿ ಟೋಟಲ್ 27 ಡೇಸ್ ನಾವು ರೌಂಡ್ ಆಫ್ ಮಾಡಿ ತೊಗೋಬೇಕು ಡೇಸ್ ಯಾವಾಗಲೂ ಕೂಡ 27 ಡೇಸ್ ಬರುತ್ತೆ ನೆಕ್ಸ್ಟ್ ವಿ ನೀಡ್ ಟು ಕ್ಯಾಲ್ಕುಲೇಟ್ ವರ್ಕ್ ಇನ್ ಪ್ರೋಗ್ರೆಸ್ ಕನ್ವರ್ಷನ್ ಪೀರಿಯಡ್ ಫಾರ್ ದಟ್ ವಿ ಹ್ಯಾವ್ ಫಾರ್ಮುಲಾ ಆವರೇಜ್ ವರ್ಕ್ ಇನ್ ಪ್ರೋಗ್ರೆಸ್ ಇನ್ವೆಂಟ್ರಿ ಡಿವೈಡೆಡ್ ಬೈ ಆವರೇಜ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಪರ್ ಡೇ ಇದಕ್ಕೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಪರ್ ಡೇನ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು ಆವರೇಜ್ ವರ್ಕ್ ಇನ್ ಪ್ರೋಗ್ರೆಸ್ ಇನ್ವೆಂಟ್ರಿ ನಮಗೆ ಪ್ರಾಬ್ಲಮಲ್ಲಿ ರೆಡಿ ಇದೆ 3,50,000 ಕೊಟ್ಟಿದ್ದಾರೆ ಅದನ್ನ ತೊಗೊಂತೀವಿ ಈಗ ಆವರೇಜ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಪರ್ ಡೇಗೆ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು ಸೊ ಗಿವನ್ ಆವರೇಜ್ ವರ್ಕ್ ಇನ್ ಪ್ರೋಗ್ರೆಸ್ಸು 3,50,000 ಆವರೇಜ್ ಕಾಸ್ಟ್ ಆಫ್ ಪ್ರೊಡಕ್ಷನ್ನು 1 crore ಇದೆ ಸೊ ನಾವು ಇದನ್ನ ಪರ್ ಡೇಗೆ ಕನ್ವರ್ಟ್ ಮಾಡಿ ಕ್ಯಾಲ್ಕುಲೇಷನ್ ತೊಗೊಂಡ್ರೆ ಆವರೇಜ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಪರ್ ಡೇ ಡಿವೈಡೆಡ್ ಬೈ 365 ಡೇಸ್ ಮಾಡಿ ತೊಗೋಬೇಕು ಹಾಗೆ ಮಾಡಿದಾಗ ನಮಗೆ ಇಷ್ಟು ಬರುತ್ತೆ ಆನ್ಸರು 27,397 ನಾವು ಕ್ಯಾಲ್ಕುಲೇಷನ್ ತೊಗೋಬೇಕು ದೇರ್ಫೋರ್ 3,50,000 ಡಿವೈಡೆಡ್ ಬೈ 27,397 ಡಿವೈಡೆಡ್ ಮಾಡಿದ್ರೆ ವಿಲ್ ಕಮ್ ಟು ದಿ ಆನ್ಸರ್ 13 days ದಟ್ ಈಸ್ ವರ್ಕಿಂಗ್ ಪ್ರೋಗ್ರೆಷನ್ ಕನ್ವರ್ಷನ್ ಪೀರಿಯಡ್ ಈಸ್ ಈಕ್ವಲ್ ಟು 13 days ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಆಫ್ ಫಿನಿಶ್ಡ್ ಗೂಡ್ಸ್ ಕನ್ವರ್ಷನ್ ಪೀರಿಯಡ್ ಫಿನಿಶ್ಡ್ ಗೂಡ್ಸ್ ಕನ್ವರ್ಷನ್ ಪೀರಿಯಡ್ ಇಸ್ ಈಕ್ವಲ್ ಟು ಆವರೇಜ್ ಫಿನಿಶ್ಡ್ ಗೂಡ್ಸ್ ಇನ್ವೆಂಟ್ರಿ ಡಿವೈಡೆಡ್ ಬೈ ಆವರೇಜ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಪರ್ ಡೇ ನಾವು ಪರ್ ಡೇಗೆ ಕ್ಯಾಲ್ಕುಲೇಷನ್ ಮಾಡ್ತೋಬೇಕು ಆಪರೇಟಿಂಗ್ ಸೈಕಲ್ನ ಕಂಡುಹಿಡಿಯೋದಕ್ಕೋಸ್ಕರ ದೇರ್ಫೋರ್ ಆವರೇಜ್ ಫಿನಿಶ್ಡ್ ಗೂಡ್ಸ್ ಇನ್ವೆಂಟ್ರಿ 2,50,000 ಆಲ್ರೆಡಿ ಕ್ಯಾಲ್ಕುಲೇಟಿಗೆ ತೊಗೊಂಡಿದೆ ಆವರೇಜ್ ಕಾಸ್ಟ್ ಆಫ್ ಪ್ರೊಡಕ್ಷನ್ನು 1 crore 5 lakh ಇದೆ ಸೊ ನಾವು ಅದನ್ನು ಪರ್ ಡೇಗೆ ಕನ್ವರ್ಟ್ ಮಾಡೋದಾದರೆ ಆವರೇಜ್ ಸ್ಟಾಕ್ ಆಫ್ ಗೂಡ್ಸ್ ಸೋಲ್ಡ್ ಡಿವೈಡೆಡ್ ಬೈ 365 days ಅಂತ ತೊಗೋಬೇಕು ಸೊ ನಾವು ಹಾಗೆ ಮಾಡಿದಾಗ 28,767 ಬರುತ್ತೆ ಇದನ್ನು ನಾವು ಕ್ಯಾಲ್ಕುಲೇಷನ್ ತೊಗೊಳೋಣ ದೇರ್ಫೋರ್ 2,60,000 ಡಿವೈಡೆಡ್ ಬೈ 28,767 ಮಾಡಿದಾಗ ವಿ ವಿಲ್ ಗೆಟ್ ದ ಆನ್ಸರ್ ದಟ್ ಈಸ್ 9 days
final finished goods conversion period is 9 days. Next, calculation of debtor collection period. Idanna now calculation maadkobeku. Debtor collection period, we have the formula average book debts divided by average credit sales per day. Andre navilli debtors collection period na calculation maadbeku andre kevala credit sales astane consider maadbeku. Now yene information beku ante helona. First namge debtors outstanding ante heli namge already problem alli ittu 480,000 ittu thondidivi adana. Sales for the year ante heli 1,60,00,000 na kottida. So ಇಲ್ಲಿ ಎಂಟೈರ್ ಸೇಲ್ಸ್ ನಾವು ಕ್ರೆಡಿಟ್ ಸೇಲ್ಸ್ ಅಂತೇಳಿ ಅಸ್ಯೂಮ್ ಮಾಡ್ಕೊತಾ ಇದ್ವಿ. ಒಂದು ವೇಳೆ ಪ್ರಾಬ್ಲಮ್ ಅಲ್ಲಿ ಕ್ಯಾಶ್ ಸೇಲ್ಸ್ ಏನಾದರೂ ಇದ್ರೆ ಟೋಟಲ್ ಸೇಲ್ಸ್ ಅಲ್ಲಿ ಕ್ಯಾಶ್ ಸೇಲ್ಸ್ನ ಲೆಸ್ ಮಾಡಿಕೊಂಡು ರಿಮೈನಿಂಗ್ನ ನಾವು ಕ್ರೆಡಿಟ್ ಸೇಲ್ಸ್ ಅಂತೇಳಿ ತೋಬೇಕಿತ್ತು. ದೆನ್ ನಾವು ಈ ಕ್ರೆಡಿಟ್ ಸೇಲ್ಸ್ನ ಪರ್ ಡೇಗೆ ಕನ್ವರ್ಟ್ ಮಾಡೋದಾದರೆ ಆವರೇಜ್ ಕ್ರೆಡಿಟ್ ಸೇಲ್ಸ್ ಡಿವೈಡೆಡ್ ಬೈ 365 ಡೇಸ್ ಅಂತೇಳಿ ತೋಬೇಕಾಗುತ್ತೆ. ಹಾಗೆ ಮಾಡಿದ್ರೆ ನಮ್ಗೆ ಆನ್ಸರು 43,836 ಬರುತ್ತೆ. ಸೊ 4,80,000 ಡಿವೈಡೆಡ್ ಬೈ 43,836 ಮಾಡಿದ್ರೆ ವಿ ವಿಲ್ ಗೆಟ್ 10.9 ಮೇಕಿಂಗ್ ರೌಂಡ್ ಆಫ್ 11 ಡೇಸ್ ಅಂತೇಳಿ ಬರುತ್ತೆ. ಸೊ ಟೋಟಲ್ ಡೇಟಾಸ್ ಕಲೆಕ್ಷನ್ ಪೀರಿಯಡ್ ಇಸ್ 11 ಡೇಸ್. ನೆಕ್ಸ್ಟ್ ವಿ ನೀಡ್ ಟು ಕ್ಯಾಲ್ಕುಲೇಟ್ ಕ್ರೆಡಿಟರ್ಸ್ ಪೇಮೆಂಟ್ ಪೀರಿಯಡ್. ಫಾರ್ ದಿಸ್ ವಿ ಹ್ಯಾವ್ ಫಾರ್ಮುಲಾ ಆವರೇಜ್ ಕ್ರೆಡಿಟರ್ ಡಿವೈಡೆಡ್ ಬೈ ಆವರೇಜ್ ಕ್ರೆಡಿಟ್ ಪರ್ಚೇಸಸ್ ಪರ್ ಡೇ. ನಾವು ಕ್ರೆಡಿಟರ್ಸ್ ಪೇಮೆಂಟ್ ಪೀರಿಯಡ್ನ ಕ್ಯಾಲ್ಕುಲೇಷನ್ ಮಾಡಬೇಕು ಅಂದರೆ ಕ್ರೆಡಿಟ್ ಪರ್ಚೇಸ್ನಷ್ಟೇ ಕನ್ಸಿಡರ್ ಮಾಡಬೇಕು. ಇಲ್ಲಿ ಆಲ್ರೆಡಿ 16 ಡೇಸ್ ಅಂತೇಳಿ ಕೊಟ್ಟಿದ್ದಾರೆ, ಯಾಕಂದರೆ ಪ್ರಾಬ್ಲಮಲ್ಲಿ ರೆಡಿ ಇನ್ಫಾರ್ಮೇಷನ್ ಇತ್ತು. ಹಾಗಾಗಿ ಇದನ್ನ ರೆಡಿ ಇನ್ಫಾರ್ಮೇಷನ್ ಇದೆ. ಕ್ರೆಡಿಟರ್ಸ್ ಪೇಮೆಂಟ್ ಪೀರಿಯಡ್ ಇಸ್ 16 ಡೇಸ್. ಒಂದು ವೇಳೆ ಕೊಟ್ಟಿಲ್ಲ ಅಂದರೆ ಪ್ರೀವಿಯಸ್ಸಲ್ಲಿ ಯಾವ ರೀತಿ ವರ್ಕೌಟ್ ಮಾಡಿದ್ವೋ ಅದೇ ಥರ ಇದನ್ನ ವರ್ಕೌಟ್ ಮಾಡಿ ತರಬೇಕಾಗುತ್ತೆ. ನೌ ವಿ ಆರ್ ಏಬಲ್ ಟು ಕ್ಯಾಲ್ಕುಲೇಟ್ ಆಪರೇಟಿಂಗ್ ಸೈಕಲ್. ಲೆಟ್ ಅಸ್ ಕ್ಯಾಲ್ಕುಲೇಟ್ ಆಪರೇಟಿಂಗ್ ಸೈಕಲ್. ಫಾರ್ ದಿಸ್ ವಿ ಹ್ಯಾವ್ ಫಾರ್ಮುಲಾ ಆಪರೇಟಿಂಗ್ ಸೈಕಲ್ ಈಕ್ವಲ್ಸ್ ಟು ರಾ ಮೆಟೀರಿಯಲ್ ಕನ್ವರ್ಷನ್ ಪೀರಿಯಡ್ ಪ್ಲಸ್ ವರ್ಕ್ ಇನ್ ಪ್ರೋಗ್ರೆಸ್ ಕನ್ವರ್ಷನ್ ಪೀರಿಯಡ್ ಪ್ಲಸ್ ಫಿನಿಶ್ಡ್ ಗೂಡ್ಸ್ ಕನ್ವರ್ಷನ್ ಪೀರಿಯಡ್ ಪ್ಲಸ್ ಡೇಟರ್ ಕಲೆಕ್ಷನ್ ಪೀರಿಯಡ್ ಮೈನಸ್ ಕ್ರೆಡಿಟರ್ಸ್ ಪೇಮೆಂಟ್ ಪೀರಿಯಡ್. ಸೊ ಆಲ್ರೆಡಿ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಆರ್ 27 ಡೇಸ್ ಬಂತು, ಡಬ್ಲ್ಯೂ 13 ಡೇಸ್ ಬಂತು, ಎಫ್ 9 ಡೇಸ್ ಬಂತು, ಡಿ 11 ಡೇಸ್ ಅಂತ ಬಂತು. ಲಾಸ್ಟ್ ಒಂದು ಕ್ರೆಡಿಟರ್ಸ್ ಪೇಮೆಂಟ್ ಪೀರಿಯಡ್ 16 ಡೇಸ್ ಅಂತೇಳಿ ಅವರೇ ಕೊಟ್ಟಿದ್ದು. ಸೊ ನಾವು ಅಗ್ರಿಗೇಟ್ ಮಾಡಿದ್ರೆ ಇದನ್ನೆಲ್ಲ ಕೂಡಿ ಇದರಲ್ಲಿ ಲೆಸ್ ಮಾಡಿದ್ರೆ ಟೋಟಲ್ ನಮಗೆ 44 ಡೇಸ್ ಬರುತ್ತೆ. ದಿಸ್ ಇಸ್ ಆಪ್ರೇಟಿಂಗ್ ಸೈಕಲ್. ಅರ್ಥ ಏನಂದರೆ ಒಂದು ವರ್ಷದಲ್ಲಿ 44 ದಿನಕ್ಕೊಮ್ಮೆ ಆಪ್ರೇಟಿಂಗ್ ಸೈಕಲ್ ಕಂಪ್ಲೀಟ್ ಆಗುತ್ತೆ ಅಂತ ಇದರರ್ಥ. ಅಟ್ ದ ಎಂಡ್ ವಿ ಆರ್ ಏಬಲ್ ಟು ಕ್ಯಾಲ್ಕುಲೇಟ್ ದ ಅಮೌಂಟ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ ನೀಡೆಡ್. ಫಾರ್ ದಟ್ ವಿ ಹ್ಯಾವ್ ಫಾರ್ಮುಲಾ, ದಟ್ ಈಸ್ ಅಮೌಂಟ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ ಈಕ್ವಲ್ಸ್ ಟೋಟಲ್ ಆಪರೇಟಿಂಗ್ ಕಾಸ್ಟ್ ಡಿವೈಡೆಡ್ ಬೈ ನಂಬರ್ ಆಫ್ ಆಪರೇಟಿಂಗ್ ಸೈಕಲ್ ಇನ್ ಎ ಇಯರ್. ಟೋಟಲ್ ಆಪರೇಟಿಂಗ್ ಕಾಸ್ಟ್ ಪ್ರಾಬ್ಲಮಲ್ಲಿ ರೆಡಿ ಕೊಟ್ಟಿದ್ದಾರೆ, 1,05,00,000 ಇದೆ. ಬಟ್ ನಮಗೆ ನಂಬರ್ ಆಫ್ ಆಪರೇಟಿಂಗ್ ಸೈಕಲು ನಾವೇ ವರ್ಕೌಟ್ ಮಾಡ್ಕೋಬೇಕು. ಅದನ್ನು ನಂಬರ್ ಆಫ್ ಆಪರೇಟಿಂಗ್ ಸೈಕಲ್ ಇನ್ ಎ ಇಯರ್ ಈಕ್ವಲ್ಸ್ ಟು 365 ಡೇಸ್ ಡಿವೈಡೆಡ್ ಬೈ ಟೋಟಲ್ ಆಪರೇಟಿಂಗ್ ಸೈಕಲ್ ಪೀರಿಯಡ್. ಇದನ್ನು ಪ್ರೀವಿಯಸ್ ಸ್ಲೈಡಲ್ಲಿ ಕ್ಯಾಲ್ಕುಲೇಷನ್ ಮಾಡಿದ್ದೀವಿ. 365 ಡೇಸ್ ಡಿವೈಡೆಡ್ ಬೈ 44 ಡೇಸ್ ವಿಲ್ ಗೆಟ್ 8.30. therefore we can calculate the amount of working capital now 1,05,00,000 divided by 8.30. we will get the total amount of working capital needed, that is rupees 12,65,060. that is total amount of working capital needed. we will come up with the further problems. thank you for watching this video.